ಟೈಮ್ಸ್ ನೌ ಸರ್ವೇನಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುಮತ ಕಾಂಗ್ರೆಸ್ನ ಇಂಡಿಯಾ ಮೈತ್ರಿಕೂಟಕ್ಕೆ ಭಾರಿ ಹಿನ್ನಡೆ ಆದರೂ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ವೋಟ್ ಹೆಚ್ಚು ಕಡಿಮೆ ಆದರೂ ಮೋದಿ ಸೋಲ್ತಾರ ಎಸ್ ಟೈಮ್ಸ್ ನೌ ಸುದ್ದಿವಾಹಿನಿ ಕರ್ನಾಟಕದ ಮೂಡನ್ನ ಅಂದರೆ ಈಗ ಲೋಕಸಭಾ ಚುನಾವಣೆ ನಡೆದರೆ ಯಾವ ಮೈತ್ರಿಕೂಟ ಗೆಲ್ಲುತ್ತೆ ಯಾರು ಸೋಲ್ತಾರೆ ಅನ್ನೋ ಒಂದು ಸಮೀಕ್ಷೆಯನ್ನು ಪ್ರಕಟ ಮಾಡಿದೆ ಅದರಂತೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಏನು ಐನೂರ ನಲವತ್ತ ಮೂರು ಲೋಕಸಭಾ ಕ್ಷೇತ್ರ ಇದ್ದಾವೆ ಇದರಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇನ್ನೂರ ತೊಂಬತ್ತಾರರಿಂದ ಮುನ್ನೂರ ಇಪ್ಪತ್ತಾರು ಕ್ಷೇತ್ರ ಗೆಲ್ಲಬಹುದು ಅಂದರೆ ಬಹುಮತ ಬರುತ್ತೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅನ್ನೋದು ಟೈಮ್ಸ್ನ ಸುದ್ದಿವಾಹಿನಿಯ ಒಂದು ಸರ್ವೆಯ ಸಾರಾಂಶ ಇನ್ನು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ಅರವತ್ತರಿಂದ ನೂರ ತೊಂಬತ್ತು ಸೀಟ್ ಬರಬಹುದು ಮೂವತ್ತು ಸೀಟ್ ಮಾರ್ಜಿನ್ ಇದೆ ಜಾಸ್ತಿ ಸೀಟ್ಸ್ ಇರೋದರಿಂದ ಐನೂರ ನಲವತ್ತ್ಮೂರು ಲೋಕಸಭಾ ಸೀಟುಗಳು ಭಾರತದಲ್ಲಿ ಹಾಗಾಗಿ ಮೂವತ್ತು ನಂಬರ್ ಮಾರ್ಜಿನನ್ನು ಕೊಟ್ಟಿದ್ದಾರೆ ಇದಕ್ಕೆ ಇನ್ನು ಆಂಧ್ರದ ಜಗನ್ ಪಾರ್ಟಿ ವೈ ಎಸ್ ಆರ್ ಸಿ ಪಿಗೆ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಸೀಟ್ ಗೆಲ್ಲಬಹುದು ಅಂತ ಅಂದರೆ ಆಂಧ್ರದಲ್ಲಿರೋದೇ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರ ಎಲ್ಲವನ್ನೂ ಕೂಡ ಗೆಲ್ಲಬಹುದು ಚಾನ್ಸ್ ಇದೆ ಅಂತ ಹೇಳ್ತಾ ಇದೆ ಇನ್ನು ಬಿಜು ಜನತಾದಳ ಒರಿಸ್ಸಾದ ಬಿಜು ದಳ ಹನ್ನೆರಡರಿಂದ ಹದಿನಾಲ್ಕು ಗೆಲ್ಬೋದು ತೆಲಂಗಾಣದ ಬಿ ಆರ್ ಎಸ್ ಒಂಬತ್ತರಿಂದ ಹನ್ನೊಂದು ಗೆಲ್ಬಹುದು ಅದರ್ಸ್ ಹನ್ನೊಂದರಿಂದ ಹದಿನಾಲ್ಕು ಗೆಲ್ಬಹುದು ಅಂತ ಟೈಮ್ಸ್ನ ಸರ್ವೆ ಹೇಳಿದೆ ಇನ್ನು ವೈಯಕ್ತಿಕವಾಗಿ ಬಂದರೆ ಬಿ ಜೆ ಪಿ ಇದು ಮೈತ್ರಿಕೂಟವನ್ನು ನೋಡಿದ್ವಿ ನಾವು ಈ ಎನ್ ಡಿ ಎನಲ್ಲಿ ಬಿ ಜೆ ಪಿ ಎಷ್ಟು ಗೆಲ್ಬಹುದು ಅಂದರೆ ಬಿ ಜೆ ಪಿ ಒಂದೇ ಇನ್ನೂರ ಎಂಬತ್ತ ಎಂಟರಿಂದ ಮುನ್ನೂರ ಹದಿನಾಲ್ಕು ಸೀಟ್ ಗೆಲ್ಬಹುದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಮುನ್ನೂರ ಮೂರು ಗೆದ್ದಿತ್ತು ಈಗಲೂ ಕೂಡ ಆ ಸ್ಥಾನವನ್ನು ಉಳಿಸ್ಕೊಳ್ಬಹುದು ಅನ್ನೋತ್ತೆ ಟೈಮ್ಸ್ ನಾವು ಸರ್ವೆ ಇನ್ನೂರ ಎಂಬತ್ತೆಂಟರಿಂದ ಮುನ್ನೂರ ಹದಿನಾಲ್ಕು ಗೆಲ್ಬಹುದು ಬಿ ಜೆ ಪಿ ಅಂತ ಕಾಂಗ್ರೆಸ್ ಏಕಪಕ್ಷವಾಗಿ ಇಡೀ ಭಾರತದಲ್ಲಿ ಅರವತ್ತೆರಡರಿಂದ ಎಂಬತ್ತು ಗೆಲ್ಲಬಹುದು ಅರವತ್ತೆರಡರಿಂದ ಎಂಬತ್ತು ಮಾತ್ರ ಕಾಂಗ್ರೆಸ್ ಗೆಲ್ಲಬಹುದು ಅನ್ನೋದು ಟೈಮ್ಸ್ನ ಲೆಕ್ಕಾಚಾರ ಸೊ ಇನ್ನು ಉಳಿದಂತೆ ಜಗನ್ ಪಾರ್ಟಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಡಿ ಎಮ್ ಕೆ ತಮಿಳ್ನಾಡಿನ ಡಿ ಎಮ್ ಕೆ ಇಪ್ಪತ್ತರಿಂದ ಇಪ್ಪತ್ತು ನಾಲ್ಕು ಗೆಲ್ಬೋದು ಟಿ ಎಮ್ ಸಿ ಪಶ್ಚಿಮ ಬಂಗಾಳ ಟಿ ಎಮ್ ಸಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಗೆಲ್ಬೋದು ಬಿ ಜೆ ಡಿ ಹನ್ನೆರಡರಿಂದ ಹದಿನಾಲ್ಕು ಬಿ ಆರ್ ಎಸ್ ಒಂಬತ್ತರಿಂದ ಹನ್ನೊಂದು ಎ ಎ ಪಿ ಐದರಿಂದ ಏಳು ಅದರ್ಸ್ ಎಪ್ಪತ್ತರಿಂದ ಎಂಬತ್ತು ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಂಪೇರ್ ಮಾಡಿದಾಗ ಬಿ ಜೆ ಪಿ ಸಿಂಗಲ್ ಪಾರ್ಟಿನೇ ಮೆಜಾರಿಟಿ ಪಡೆಯುತ್ತೆ ಅಂತ ಟೈಮ್ಸ್ ಆಫ್ ಸರ್ವೆ ಹೇಳ್ತಾ ಇದೆ ಆದರೆ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನಪ್ಪ ಅಂದರೆ ಇಂಡಿಯಾ ಮೈತ್ರಿಕೂಟ ನಂಬರ್ಸ್ ನೋಡಿದಾಗ ಕೇವಲ ನೂರ ಅರವತ್ತರಿಂದ ನೂರ ತೊಂಬತ್ತು ಬರುತ್ತೆ ಅಂತ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ನ ಮೈತ್ರಿಕೂಟ ಏನು ಇಪ್ಪತ್ತಾರು ಪಕ್ಷಗಳಿದೆ ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ಅರವತ್ತರಿಂದ ನೂರ ತೊಂಬತ್ತು ಬರ್ಬೋದು ಅಂತ ಅದೇ ವೋಟ್ ಶೇರ್ ನೋಡಿದಾಗ ನಲ್ವತ್ತು ಪರ್ಸೆಂಟ್ ವೋಟ್ ಶೇರ್ ಇಂಡಿಯಾ ಮೈತ್ರಿಕೂಟಕ್ಕೆ ಬರುತ್ತೆ ಅಂತ ಟೈಮ್ಸ್ ನಾವು ಹೇಳ್ತಾ ಇದೆ ನಲವತ್ತು ಪಾಯಿಂಟ್ ಟೂ ಪರ್ಸೆಂಟ್ ವೋಟ್ ಶೇರ್ ಬರಬಹುದು ಇಂಡಿಯಾ ಮೈತ್ರಿಕೂಟಕ್ಕೆ ಅಂತ ಇನ್ನು ಎನ್ ಡಿ ಎ ವಿಚಾರಕ್ಕೆ ಬಂದರೆ ಬಿ ಜೆ ಪಿ ಪ್ಲಸ್ ಎನ್ ಡಿ ಎ ಪಕ್ಷಗಳ ನಂಬರ್ಸು ಇನ್ನೂರ ತೊಂಬತ್ತಾರಿಂದ ಮುನ್ನೂರ ಇಪ್ಪತ್ತಾರು ನಂಬರ್ಸು ಬಟ್ ವೋಟ್ ಶೇರ್ ನಲವತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಮಾತ್ರ ನಲವತ್ತ ಎರಡು ಪಾಯಿಂಟ್ ಆರು ಪರ್ಸೆಂಟ್ ಮಾತ್ರ ಇಂಡಿಯಾ ಮೈತ್ರಿಕೂಟಕ್ಕೂ ಎನ್ ಡಿ ಎ ಮೈತ್ರಿಕೂಟಕ್ಕೂ ಓಟಿಂಗ್ ಶೇರು ಕೇವಲ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಡಿಫ್ರೆನ್ಸ್ ಇದೆ ಅಷ್ಟೇ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮತ ಎನ್ ಡಿ ಎ ಮೈತ್ರಿಕೂಟಕ್ಕೆ ಜಾಸ್ತಿ ಬಂದಿದೆ ಇಂಡಿಯಾ ಮೈತ್ರಿಕೂಟದಿಂದ ಬಟ್ ಈ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮತ ಶೇರ್ ಇದೆ ಮತ ಶೇಕಡಾವಾರು ಷೇ ಇದೆ ಇದು ನೂರ ಐವತ್ತು ನೂರೈವತ್ತು ನೂರ ನೂರ ಅರವತ್ತು ಸೀಟ್ಗಳನ್ನು ವ್ಯತ್ಯಾಸ ಮಾಡ್ತಾ ಇದೆ ಸಾಧ್ಯನೇ ಇದು ಅನ್ನೋದು ಈಗ ಸದ್ಯ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಯಾಕೆ ಇಷ್ಟು ಪರ್ಸೆಂಟೇಜ್ ವೋಟ್ ಶೇರ್ ತಗೊಂಡರೂ ಕೂಡ ಇಂಡಿಯಾ ಮೈತ್ರಿ ಕೂಟ ಅಷ್ಟು ನಂಬರ್ ರೀಚ್ ಆಗೋಕ್ಕಾಗ್ತಾಯಿಲ್ಲ ಎನ್ ಡಿ ಎ ಮೈತ್ರಿ ಕೂಟ ನಲ್ವತ್ತೆರಡು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ವೋಟ್ ತೊಗೊಂಡ್ರೂ ಕೂಡ ಮುನ್ನೂರರ ಗಡಿದಾಟ್ತಾ ಇದೆ ಅದೇ ನಲವತ್ತು ಪರ್ಸೆಂಟ್ ವೋಟ್ ತಗೊಳ್ಕೊಳ್ತ ಇಂಡಿಯಾ ಮೈತ್ರಿ ಕೂಟ ಇನ್ನೂರಕ್ಕೂ ಕೂಡ ಹೋಗ್ತಾ ಇಲ್ಲ ಏನಿದು ಈ ಎರಡು ಪಾಯಿಂಟ್ ಟೂ ಪಾಯಿಂಟ್ ಫೋರು ಟೂ ಪಾಯಿಂಟ್ ಫೈವ್ ವೋಟಿಂಗ್ ಶೇರ್ ಪ್ಯಾಟ್ರನ್ ಏನಿದೆ ಇದು ಒಡೆತ ಬೀಳ್ತಾ ಇದೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಆಂಧ್ರ ತೆಲಂಗಾಣ ಈ ರಾಜ್ಯಗಳಲ್ಲಿ ಬಿ ಜೆ ಪಿ ಮತ್ತು ಬಿ ಜೆ ಪಿ ಎನ್ ಡಿ ಎ ಮೈತ್ರಿಕೂಟದ ಪ್ರಾಬಲ್ಯ ತುಂಬ ಕಡಿಮೆನೇ ಇದೆ ಆದರೂ ಕೂಡ ಒಟ್ಟಾರೆ ಇಂಡಿಯಾದಲ್ಲಿ ಈಗ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟು ಜಗನ್ ಪಾರ್ಟಿಗೆ ವೈ ಎಸ್ ಆರ್ ಸಿ ಪಿಗೆ ಹೋಗ್ಬೋದು ಇದು ಇಂಡಿಯಾದಲ್ಲೂ ಇಲ್ಲ ಎನ್ ಡಿ ಎ ಮೈತ್ರಿಕೂಟದಲ್ಲೂ ಇಲ್ಲ ಅದು ಪಕ್ಕಕ್ಕಿಡ್ತಾಯಿದ್ರೆ ಬಿ ಜೆ ಡಿ ಕೂಡ ಅದು ಪಾಯಿಂಟ್ ಅದು ಕೂಡ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಓಟ್ ವೋಟಿಂಗ್ ಶೇರ್ ತೊಗೊಬೋದು ಇಡೀ ಎಲ್ಲ ಇಂಡಿಯಾದಲ್ಲಿ ಅಂತ ಅದು ಕೂಡ ಯಾವುದೇ ಮೈತ್ರಿಕೂಟದಲ್ಲಿ ಇಲ್ಲ ಸೊ ಇಷ್ಟೆಲ್ಲ ಇದ್ರೂ ಕೂಡ ಕೇವಲ ಇಂಡಿಯಾ ಮೈತ್ರಿಕೂಟದಿಂದ ಎನ್ ಡಿ ಎ ಮೈತ್ರಿ ಕೂಟ ಎರಡು ಪಾಯಿಂಟ್ ಐದು ಪರ್ಸೆಂಟ್ ವೋಟ್ ಜಾಸ್ತಿ ತಗೊಳ್ತಾ ಇದೆ ಒಂದು ವೇಳೆ ಈ ಎಂಟು ತಿಂಗಳ ಅವಧಿಯಲ್ಲಿ ಇನ್ನೂ ಎಂಟು ತಿಂಗಳಿದೆ ಎಲೆಕ್ಷನ್ಗೆ ಈ ಎಂಟು ತಿಂಗಳ ಅವಧಿಯಲ್ಲಿ ಈ ವೋಟ್ ಶೇರ್ ಏನಾದ್ರೂ ಇಂಡಿಯಾ ಜಾಸ್ತಿ ಮಾಡಿಕೊಂಡ್ರೆ ಇಂಡಿಯಾ ಈಗ ಎ ಎ ಪಿ ಆಗಿರ್ಬೋದು ಡಿ ಎಮ್ ಕೆ ಆಗಿರ್ಬೋದು ಟಿ ಎಮ್ ಸಿ ಆಗಿರ್ಬೋದು ಜೆ ಡಿ ಯು ಆಗಿರ್ಬೋದು ಎನ್ ಸಿ ಪಿ ಆಗಿರ್ಬೋದು ಆರ್ ಜೆ ಡಿ ಆಗಿರ್ಬೋದು ಎಲ್ಲ ಮೈತ್ರಿಕೂಟದ ಪಕ್ಷಗಳೇನಿದ್ದಾವೆ ಕಾಂಗ್ರೆಸ್ ಜೊತೆಯಲ್ಲಿರ್ತಕ್ಕಂಥ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಇದೇನಾದರೂ ತನ್ನ ವೋಟ್ ಶೇರನ್ನು ಜಾಸ್ತಿ ಮಾಡಿಕೊಂಡು ಸೀಟನ್ನು ಜಾಸ್ತಿ ಮಾಡಿಕೊಂಡ್ರೆ ಈ ವೋಟ್ ಶೇರ್ ಜಾಸ್ತಿ ಆದರೆ ಎನ್ ಡಿ ಎ ಮೈತ್ರಿಕೂಟದ ಸೀಟ್ಗಳು ಕಡಿಮೆ ಆಗಬಹುದಾ ಚಾನ್ಸ್ ಇದೆಯಾ ಯೂಜ್ ನಂಬರ್ ಡಿಫ್ರೆನ್ಸು ಎರಡು ಪಾಯಿಂಟ್ ವೋಟ್ ಶೇರಿಂಗು ಡಿಫ್ರೆನ್ಸ್ ಬರ್ತಾ ಇರೋದು ಕೇವಲ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ವೋಟ್ ಶೇರ್ ಮಾತ್ರ ಆದರೆ ಸೀಟುಗಳ ಡಿಫ್ರೆನ್ಸ್ ಇದೆಯಲ್ಲ ಆಲ್ಮೋಸ್ಟು ಇನ್ನೂರ ತೊಂಬತ್ತಾರರಿಂದ ಮುನ್ನೂರ ಇಪ್ಪತ್ತಾರು ಎನ್ ಡಿ ಎ ಬರ್ತಾಯಿದ್ರೆ ಇಂಡಿಯಾ ಮೈತ್ರಿ ನೂರ ಅರವತ್ತರಿಂದ ನೂರ ತೊಂಬತ್ತು ಅಂದರೆ ಆಲ್ಮೋಸ್ಟು ನೂರ ನಲವತ್ತು ಸೀಟುಗಳ ಡಿಫ್ರೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ ಸೊ ಅಷ್ಟು ಸಾಧ್ಯನ ನೂರ ನಲವತ್ತು ಸೀಟುಗಳು ಎರಡೂವರೆ ಮೂರು ಪರ್ಸೆಂಟ್ ವೋಟಲ್ಲಿ ಉಲ್ಟಲ್ಟ ಆಗುತ್ತಾ ಅಂದರೆ ಚಾನ್ಸ್ ಇದೆ ಈ ಈಗೆಲ್ಲ ಮೈತ್ರಿಕೂಟ ಏನು ಎಲ್ಲ ಸರ್ವೆಗಳು ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತೆಲ್ಲವೂ ಕೂಡ ಬಹುತೇಕ ಎಲ್ಲ ಸರ್ವೆಗಳು ಹೇಳ್ತಿದ್ದಾವೆ ಇನ್ನೂರ ಎಂಬತ್ತು ಇನ್ನೂರ ತೊಂಬತ್ತು ಮುನ್ನೂರು ಮುನ್ನೂರ ಹತ್ತು ಈ ಥರ ಇತ್ತೀಚೆಗಷ್ಟೇ ಬಂದಂತಹ ಇಂಡಿಯಾ ಟುಡೇ ಸಮೀಕ್ಷೆಯಲ್ಲಿ ಕೂಡ ಇದು ಬಂದಿತ್ತು ಈಗ ಟೈಮ್ಸ್ನ ಸಮೀಕ್ಷೆಯಲ್ಲಿ ಕೂಡ ಅದೇ ರೀತಿಯ ರಿಸಲ್ಟ್ ಬರ್ತಾ ಇದೆ ಸಮೀಕ್ಷೆಯಲ್ಲಿ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಎರಡೂವರೆ ಮೂರು ಪರ್ಸೆಂಟ್ ವೋಟ್ ಉಲ್ಟಂಪಲ್ಟ ಆದರೆ ಸೀಟ್ಗಳ ವ್ಯತ್ಯಾಸ ಚೇಂಜಸ್ ಆಗ್ಬೋದಾ ಅತಂತ್ರ ಆಗಬಹುದಾ ಮೋದಿಯನ್ನು ಸೋಲಿಸ್ಬೇಕು ಅಂದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಇರ್ತಕ್ಕಂಥ ಕೊನೆ ಆಪ್ಷನ್ ವೋಟ್ ಶೇರನ್ನು ಜಾಸ್ತಿ ಮಾಡ್ಕೊಳ್ಳೋದು ಈಗಾಗಲೇ ಇಂಡಿಯಾ ಮೈತ್ರಿಕೂಟದಲ್ಲಿ ಬಿರು ಕಾಣಿಸ್ಕೊಳ್ತಾ ಇದೆ ಎ ಎ ಪಿ ದೂರ ಹೋಗ್ತಾ ಇದೆ ಇಂಡಿಯಾ ಮೈತ್ರಿಕೂಟದಿಂದ ಎ ಪಿ ತೆಲ ಇದರಲ್ಲಿ ದೆಹಲಿಯಲ್ಲಿ ಏಳು ಸ್ಥಾನದಲ್ಲೂ ಕೂಡ ಎ ಪಿ ನನಗೇ ಬೇಕು ಅಂತಪಟ್ಟು ಹಿಡಿದರೆ ಕಾಂಗ್ರೆಸ್ ಎ ಪಿ ಮೇಲೆ ತುಂಬ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ ಎ ಪಿಗೆ ಗೆಲ್ಲಕ್ಕೆ ಆಗಲ್ಲ ದೆಹಲಿಯಲ್ಲಿ ಆಗ ಕಾಂಗ್ರೆಸ್ ಬಿಟ್ಕೊಡಿ ಅಂತ ಕೇಳ್ತಾಯಿದ್ದಾರೆ ಹೀಗಾಗಿ ಎ ಪಿ ಮತ್ತು ಕಾಂಗ್ರೆಸ್ ನಡುವೆ ಈಗಾಗಲೇ ಬಿರುಕು ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಾಯಿದೆ ಇದೇ ರೀತಿ ಬಿರುಕು ಜಾಸ್ತಿ ಆಗ್ತಾ ಹೋದರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಬಹುಶಃ ಬಿ ಜೆ ಪಿ ಮತ್ತು ಎನ್ ಡಿ ಎ ಕ್ಲಿಯರ್ ಮೆಜಾರಿಟಿಯನ್ನು ಪಡಿಬಹುದು ಅನ್ನೋದು ತಜ್ಞರ ವಾದ ಆದರೆ ಇನ್ನು ಎಂಟು ತಿಂಗಳ ಅವಧಿ ಇದೆ ಈ ಎಂಟು ತಿಂಗಳ ಅವಧಿಯಲ್ಲಿ ಏನು ಬೇಕಾದರೂ ಆಗಬಹುದು ಸನ್ನಿವೇಶಗಳು ಪರಿಸ್ಥಿತಿಗಳು ಅಥವಾ ಈ ಎಂಟು ವರ್ಷ ಈ ಎಂಟು ತಿಂಗಳ ಅವಧಿ ನರೇಂದ್ರ ಮೋದಿಯವರ ನೇತೃತ್ವ ಕಳೆದ ಒಂಬತ್ತು ವರ್ಷ ಏನು ನೋಡಿದ್ದಾರೆ ಅದರ ಅಭಿವೃದ್ಧಿ ಅಥವಾ ಅವರ ಒಂದು ಖ್ಯಾತಿ ಇನ್ನಷ್ಟು ಜಾಸ್ತಿ ಆಗುತ್ತಾ ಅಥವಾ ರಾಹುಲ್ ಗಾಂಧಿ ಎಮರ್ಜ್ ಜಾಗ್ತಾರ ಇಂಡಿಯಾ ಮೈತ್ರಿಗಳ ಪ್ರಧಾನಿ ಅಭ್ಯರ್ಥಿ ಯಾರಾಗ್ತಾರೆ ಒಂದು ಕಡೆ ಪ್ರಿಯಾಂಕಾ ಗಾಂಧಿಯನ್ನು ತರಬೇಕು ಅಂತ ಒಂದು ಲೆಕ್ಕಾಚಾರ ಇದೆ ಇದೆಲ್ಲವನ್ನು ಫ್ಯಾಕ್ಟರ್ ನೋಡಿದಾಗ ಈ ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಮತಗಳ ಎಕ್ಸ್ಚೇಂಜ್ ಏನಾದರೂ ಆದರೆ ರಿಸಲ್ಟ್ ಉಲ್ಟಾ ಆಗಬಹುದು ಉಲ್ಟಾ ಅಂದರೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅಂತಲ್ಲ ಬಟ್ ಎನ್ ಡಿ ಎ ಮೈತ್ರಿಕೂಟ ಕ್ಲಿಯರ್ ಮೆಜಾರಿಟಿ ಪಡೆಯದೆ ತಡಿಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೆಲವೊಂದಿಷ್ಟು ರಾಜಕೀಯ ಪರಿಣಿತರ ಅಭಿಪ್ರಾಯ ನೋಡೋಣ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ವೋಟ್ ಶೇರ್ ಟೈಮ್ಸ್ ನೋ ಸರ್ವೆ ಪ್ರಕಾರ ಈ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ವೋಟ್ ಶೇರ್ ಇಂದಲೇ ನೂರ ನಲ್ವತ್ತು ಸ್ಥಾನವನ್ನು ಅತಿ ಹೆಚ್ಚು ಪಡಿತಾ ಇದೆ ಎನ್ ಡಿ ಎ ಮತ್ತು ಬಿ ಜೆ ಪಿ ಸಾಧ್ಯನ ಇದು ನೀವೇನು ಹೇಳ್ತೀರಾ ಲೋಕಸಭಾ ಚುನಾವಣೆಯಲ್ಲಿ ನೆಕ್ಸ್ಟು ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರ ಎಷ್ಟು ಸೀಟ್ ಬರಬಹುದು ಎನ್ ಡಿ ಇಂಡಿಯಾ ಮೈತ್ರಿಕೂಟಕ್ಕೆ ನಿಜ ಆಗುತ್ತಾ ನಿಮ್ ಲೆಕ್ಕ ಎಷ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಚಿನ್ನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್